ಶ್ರದ್ಧಾ ಭಕ್ತಿಯಿಂದ ಜರುಗುತ್ತಿದೆ ದಸರಾ ಉತ್ಸವ ಸಮಿತಿಯಿಂದ ದುರ್ಗಾದೌಡ ಕಾರ್ಯಕ್ರಮ. ಲಕ್ಷ್ಮೇಶ್ವರ ದಸರಾ ಉತ್ಸವ ಸಮಿತಿ ವತಿಯಿಂದ ನಡೆಯುತ್ತಿರುವ ದುರ್ಗಾದೌಡ ಕಾರ್ಯಕ್ರಮದ ಅಂಗವಾಗಿ ಮೂರನೇ ದಿನವಾದ ಮಂಗಳವಾರ ಬೆಳಿಗ್ಗೆ ದಸರಾ ಉತ್ಸವ ಸಮಿತಿಯ ಭಕ್ತ ಸಮೂಹ ಕೆಂಚನಾಪುರ ಓಣಿಯ ಶ್ರೀ ಬನಶಂಕರಿ ದೇವಸ್ಥಾನದಿಂದ ಕೆಮ್ಮಮ್ಮ ದೇವಸ್ಥಾನಕ್ಕೆ ತೆರಳಿ ಸಂಪನ್ನಗೊಳ್ಳಿತು. ಈ ಸಮಯದಲ್ಲಿ ಪುಟ್ಟ ಮಕ್ಕಳು ದೇವಿಯ ವೇಷ ಧರಿಸಿ ಸಾಗಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ದಸರಾ ಉತ್ಸವ ಸಮಿತಿ ಅಧ್ಯಕ್ಷ ಬಸವರಾಜ ಅರಳಿ ಹಾಗೂ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ದಸರಾ ಉತ್ಸವ ದುರ್ಗಾದೌಡ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಈ ಸಮಯದಲ್ಲಿ ಗುರುನಾಥ ದಾನಪ್ಪನವರ್, ಮಹಾಮಲೇಶಪ್ಪ, ಬೇವಿನಮರ, ಬಸವರಾಜ ಅರಳಿ ರವಿ, ಲಿಂಗಶೆಟ್ಟಿ ಬಸವರಾಜ್, ಹೊಗೆಸೊಪ್ಪಿನ ರಾಜಪ್ಪ, ಕಣಿವೆ ರಾಜು, ಬುರುಡಿ ಮಲ್ಲನಗೌಡ, ಪಾಟೀಲ್ ದತ್ತಾತ್ರೇಯ, ಜಾಧವ್ ಶಿವಣ್ಣ, ಗಡಿಬಿಡಿ ರಾಜು, ಬಡಿಗೇರಿ ಪ್ರಶಾಂತ, ಪೋತದಾರ ರಾಜೇಶ್ವರಿ, ದಾನಪ್ಪನವರ್, ಪುಷ್ಪ ಅರಳಿ, ತಲಚಪಟ್ಟಣ ಶೆಟ್ಟಿ, ಮಂಜುಳ ಗುಡಿಗೇರಿ, ಲಕ್ಷ್ಮೀ ಪಾಟೀಲ, ಲಕ್ಷ್ಮೀ ಹಂಪಣ್ಣನವರ್, ಮಂಜವ ಸೊಪ್ನೂರ್, ಇನ್ನು ಹಲವರು ಹಾಜರಿದ್ದರು. ವೀರಣ್ಣ ಹಡಪದ ಎನ್ಕೆಎಸ್ ಟಿವಿ ರಿಪೋರ್ಟ್, ಲಕ್ಷ್ಮೇಶ್ವರ. ಬರ್ತಕ್ಕಂಥ ಬೆಳಗಾರವಣಿಯವರ ಹಳಕಟ್ಟಿ ಬಸವಣ್ಣ ದೇವಸ್ಥಾನ ಮತ್ತು ಬೀರದೇವರ ದೇವಸ್ಥಾನವನ್ನು ಸಂದರ್ಶಿಸಿ ಸಿದ್ದೇಶ್ವರ ದೇವಸ್ಥಾನ, ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನ, ತಾಯಿ ಜಗನ್ಮಾತೆ ಶಮ್ಮಮ್ಮ ಮತ್ತು ಮೈಲಮ್ಮ ದೇವಿಯ ಸ್ಥಾನದಲ್ಲಿ ಇವತ್ತು ವಾಸಿಸಿರತಕ್ಕಂಥ ಶ್ರೀ ಜಗನ್ಮಾತೆಯೇ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸುಖದಾಯಕವನ್ನು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ತಾನೇ ಈ ಕಾರ್ಯಕ್ರಮದ ವಿಶೇಷವಾಗಿ ಯಾವ ರೀತಿ ನಾವು ಲಕ್ಷ್ಮೇಶ್ವರದಲ್ಲಿ ಪ್ರಾರಂಭ ಮಾಡಿದ್ವಿ ಅದಕ್ಕೆಲ್ಲ ಏನು ಅನ್ನುವಂಥ ಮಾತನ್ನು ಸಹೋದರರಾಗಿರ್ತಕ್ಕಂಥ ಪುರಸಭೆಯ ಅಧ್ಯಕ್ಷ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶಣ್ಣ ಔಷಪ್ಪನವರು ತಮಗೆಲ್ಲರಿಗೂ ತಿಳಿಸಿದ್ದಾರೆ. ನನಗೆ ಐದು ನನಗೆ ಬಂಗಾರ ಕೊಡು, ನನ್ನ ಚಲೋ ಅರಿವೆ ಕೊಡು, ನನಗೆ ಒಂದು ಕೋಟಿ ರೂಪಾಯಿ ರೊಕ್ಕ ಕೊಡು ಅಂತ ಬಿಡ್ಬೇಕು. ಇದು ಒಂದು ಸಲ ತಾಯಿ ತಾವೆಲ್ಲ ದಯವಿಟ್ಟು ಬೆಳಿಗ್ಗೆ ಆ ದೇವಿ ಕೈ ಬೀಗ ಅಂದ ಈ ಹಿಂಗಾರಿ ಭೀಕರ ಬರಲಿ ಆ ತಾಯಿ ಅನ್ನೋದು ತಾವೆಲ್ಲ ತಾವು ಆ ದೇವಿಯ ಮತ್ತು ದೇವಿಗೆ ಸಂಕಲ್ಪ ಮಾಡಬೇಕು. ತಾವು ದಯವಿಟ್ಟು ನನ್ನ ವಿನಂತಿ, ಯಾಕಂದ್ರೆ ನಮಗೆ ಬರಗಾಲದಿಂದ ನಮ್ಗೆ ಅಷ್ಟು ಸರಿ ಅಷ್ಟು ಇಷ್ಟ ಕನಸಿಲ್ಲ ಅಂತ ಅನ್ಸೋಲ್ರಿ. ಆದ್ರೆ ಬರುವ ದಿನಮಾನಗಳಲ್ಲಿ ಭಾಳ ಕೆಟ್ಟ ಪರಿಸ್ಥಿತಿ ನಮಗೆ ಬರ್ತೈತಿ. ಅದಕ್ಕೆ ಇವತ್ತು ನಾವು ಯಾರು ಮರಿ ಹೋಗ್ಬೇಕೈತಿ, ಲಾಸ್ಟ್ಗೆ ಆರಾಮಿಲ್ಲ ಯಾರ ಕಡೆ ಹೋಗ್ತೀವಿ, ಡಾಕ್ಟ್ರ್ ಕಡೆ ಹೋಗ್ತೀವಿ, ಯಾರು ನಮ್ಮ ಹೊಡೆದ ಬಡದಲ್ಲಿ ಹೋಗ್ತೀವಿ, ಉಳಿಸಿದ ಹೋಗ್ತೀವಿ, ನೀರು ಬರ್ಲಿಕ್ಕೆ ಮುನ್ಸಿಪಾಲ್ ಕಸಗಳಿಗೆ ಮುನ್ಸಿಪಾಲ್ಟಿ ಹೋಗ್ತೀವಿ. ನಮಗೆಲ್ಲರೂ ಸಂಕಷ್ಟ ಬಂದಾಗ ಇಲ್ಲಿ ಹೋಗ್ತೀವಿ ನಾವು ದೇವ್ರ ಹತ್ರ. ಅದಕ್ಕೆ ಅಂಥ ಅವಕಾಶ ಇವತ್ತು ನಮ್ಗೆ ಒದಗೈತಿ. ನಮ್ಮ ಸಂಕಲ್ಪ, ನಮ್ಮ ಕೋರಿಕೆ, ನಮ್ಮ ವಿನಂತಿ ಆ ತಾಯಿ ಇವಾಗ ದಿವಸ ಬೆಳಿಗ್ಗೆ ಅಂತ ನನ್ನ ವೈಯಕ್ತಿಕ ಕೇಳಿದ್ರೆ ಇಡೀ ಒಂದು ರಾಜ್ಯದ ಜನರ ಇಷ್ಟ ದೃಷ್ಟಿಯಿಂದ ನಮಗೆ ದಯವಿಟ್ಟು ಮಳೆ ಆಗಲಿವಾ ಅಂತ ಹೇಳ್ತಾವೆಲ್ಲ ಮಾಡ್ಬೇಕಂತ ಹೇಳಿ ಇವತ್ತು ಎಲ್ಲ